ಹಲೋ, ಸುಮಾರು ಒಂದು ತಿಂಗಳಿಂದ ನಿಮ್ಮ ಅಪ್ಪನಿಗೆ ಸಾಲ ಇದೀನ ಅಂತ ಫೋನ್ ಮಾಡ್ತೀನಿ. ನೀನು ಯಾವನ ನೀನ ಸರ್? ನಮಸ್ಕಾರ ಸರ್. ಏ, ಮಾನ ಮರ್ಯಾದೆ ಇರೋರು ಯಾರು ಹಿಂಗ್ ಮಾಡೋದಿಲ್ಲ. ಏನ್ ನಿನಗೆ ಸಂಬಂಧ? ಏನ್ ನಿನಗೆ ಅವ್ರ ಹತ್ರನಿಂದ ಬೇಕಾಗಿರೋದು? ಸರ್ ಏನಿಲ್ಲ ಬದುಕೋದಿಲ್ಲ ಸರ್, ಏನಿಲ್ಲ ಸರ್, ನೀವು ಮಾತಾಡಬೇಕಿತ್ತು ಅಷ್ಟೇ. ಏ, ಏನ್ ಹಂಗ್ ಮಾಡ್ತೀಯ ನೀನು? ಅಟ್ಲೀಸ್ಟ್ ನಿನ್ ಮನೆ ಮಕ್ಕಳಿಗೂ ಟೈಮ್ ಕೊಡಲ್ಲ ಅನ್ಸತ್ತೆ. ರಿಂಗ್ ಮಾಡಿ 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 ಇನ್ನು ಬ್ಲಾಕ್ ಮಾಡೋಣ, ಏನೋ ಎಮರ್ಜೆನ್ಸಿಗೆ ಯೂಸ್ ಆಗ್ಬೋದು ಇವ್ರಿಗೆ ಅಂತ. ಪಾಪ, ಕಷ್ಟಕ್ಕಾಗ್ಬೋದು ಅಂತಿದ್ರೆ ಏನೋ ಸಿಲ್ಲಿ ಸಿಲ್ಲಿ ರೀಸನ್ಸ್ಗೆಲ್ಲ ಫೋನ್ ಮಾಡ್ತೀರಿ ನೀವು? ಸರ್ ಏನಿಲ್ಲ ಸರ್, ನೀವು ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೋಸ್ಕರ ಮಾಡಿದೆ ನಾನು. ಏನ್ ಹೇಳ, ಯಾವ ಊರಿನಿಂದ? ಸರ್ ನಾನು ಮ್ಯಾಂಗ್ಳೂರ್ ಸರ್, ಕುಂದಾಪುರ. ಏನ್ ಬೇಕು? ಸರ್ ಏನಿಲ್ಲ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ನಿಮ್ ನೋಡಿದೆ ವಿಡಿಯೋಸ್ ಎಲ್ಲ ನೋಡಿದೆ, ಅದು ಬೇರೆ, ನಂದು ನಂಬರ್ ಬೇರೆ, ನೀವು ಮೇನ್ ಮೇನೆ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟಿದ್ರ, ನಂಗೆ ಬೇರೆ ಎಲ್ಲರೂ ಕಾಲ್ ಮಾಡ್ತಿದಾರೆ. ನಾ ಏನಕ್ಕೆ ಹಾಕಿದೀನಿ? ಅದು ಬಂದಿದ್ದು ಇದ್ದಾಗ ಹಾಕಿದೀನಿ. ಸರ್ ಅಹೋರಾತ್ರ ಅಂದ್ರೆ ಪಾರದರ್ಶಕ ಅಂತ ಅರ್ಥ. ಯಾರು ಏನ್ ಬೇಕಾದ್ರೂ ಅದ್ರಲ್ಲಿ ಹೈಡೆಂಡ್ ಸೀಕೆ ಇಲ್ಲ, ಮುಚ್ಚು ಮರೆಗಳಿಲ್ಲ. ಹೌದು ಸರ್, ಅದಕ್ಕೋಸ್ಕರನೇ ಸರ್. ಅದೇ ಅದಕ್ಕೆ ನೀವು ನನಗಂತೂ ಒಂದು ನೀವು ಹಾಕದ್ರಿಂದ ತುಂಬಾ ಒಂದು 100 ಕಾಲ್ ಬಂದಿದೆ. ನನ್ನ ನಂಬರ್ ಕೊಡಿ, ನಿಮ್ಮ ನಂಬರ್ ಕೊಡಿ ಅಂತ ಹೇಳಿ. ಸರ್ ಆರಾಮಾಗಿದ್ದೀರಾ ಸರ್? ಕೊಡು. ಅದ್ರಲ್ಲಿ ಏನಿದೆ? ಇನ್ನು ಇನ್ನು ಏನ್ ಬಚ್ಚಿಡಕ್ ಆಗತ್ತಾ? ಸುಳ್ಳು ಹೇಳಕ್ ಆಗತ್ತಾ? ಇನ್ನು ಅವ್ರವ್ರ ಇದಷ್ಟೇ. ಎಷ್ಟು ಬೇಡಿದ್ರು ಫೋನ್ ಮಾಡ್ಬೇಡಿ ಅಂದ್ರೆ ಫೋನ್ ಇನ್ನಷ್ಟು ಅದನ್ನೇ ಅದೇ ಮೆಸೇಜ್ ತಗೊಂಡ್ ಮತ್ತೆ ಫೋನ್ ಮಾಡ್ತಾರೆ ಅಂದ್ರೆ ಇನ್ನು ಏನ್ ಕೇಳ್ಬೇಕು? ಅದೇ ಸರ್, ಅದೇ ನನಗೆ ನೀವು ಮೇನ್ ಹಾಕಿದ್ರ, ನಂದೇ ನಂಬರ್ ಹಾಕಿದ್ರ ನೀವು. ನಾ ಅದು ಏನಕ್ಕೆ ಹಾಕಿದಿನೋ? ನೀನ್ ಮಾಡಿರ್ತೀಯ ಹೌದು ಅದ್ರಲ್ಲಿ ಹೌದು, ಅದೇ ಒನ್ ಅದ್ರಲ್ಲಿ ಒನ್ ನನ್ ಪರ್ಸೆಂಟ್. ಪರ್ಸೆಂಟ್ ಅದೇ ಕರೆಕ್ಟ್, ಅದ್ ನಿಮ್ ನಂಬರೇ ಬಂದಿದೆ, ಅದ್ರಿಂದನೇ ಕೆಲವರು ಏನ್ ಮಾಡಿದಾರೆ, ನನಗೆ ಕಾಲ್ ಮಾಡ್ತಾ ಇದ್ರು. ಒಂದ್ ದಿವಸ ಒಂದ್ 23 ಕಾಲ್. ಅನುಭವ ಹೆಂಗಿರುತ್ತೆ ಫೀಲಿಂಗ್? ನೀನ್ ಫೋನ್ ಮಾಡಿದ್ಯಲ್ಲ, ಹಂಗೆ ನಿನಗೆ ಫೋನ್ ಬಂದ್ರೆ ಹೆಂಗಿರುತ್ತೆ? ಹೌದೌದು ಸರ್, ಮತ್ತೆ ಸರ್ ಸರ್ ಏನಿಲ್ಲ ಸರ್, ಸುಮ್ಮನೆ ನಾನು ನಂದೊಂದು ಕೆಲವೊಂದು ಕ್ವಶನ್ ಇತ್ತು, ಅದಕ್ಕೊಂದು ಕೇಳೋಣ ಅಂತ ಮಾಡಿದೆ ಸರ್. ಬೇಗ ಬೇಗ ಕೇಳು. ಸರಿ, ಏನಿಲ್ಲ, ನನ್ ತುಂಬಾ ವರ್ಷದಿಂದ ದುಡಿತಾ ಇದ್ದೇನೆ, ಕಷ್ಟಪಟ್ಟು ದುಡಿತಾ ಇದ್ದೇನೆ. ಆದ್ರೆ ನೀವು ಹೇಳ್ತಿರಲ್ಲ ಸಾಲ ಮಾಡಬೇಡಿ ಅಂತ ಹೇಳಿ, ಕೆಲವೊಂದು ಸಾಲಗಳೇ ನನ್ ತೀರ್ತಾ ಇಲ್ಲ ಸರ್, ಅದೊಂದು ಕೇಳುವಾಗಿತ್ತು ಸರ್. ಹೌದಾ? ಹೌದು ನಿಮ್ಮ ಸರ್. ಅಪ್ಪನಿಗೆ ಕೇಳು, ನಿಮ್ಮ ಅಪ್ಪ ಅಮ್ಮನಿಗೆ ಏನಮ್ಮ ನನ್ನ ಹೆಸರು ಶಿವಾನಂದ್ ಅಂತ ಇಟ್ಟಿದೀಯ? ನನ್ನ ಹೌದು ಜೀವನದಲ್ಲಿ ಆನಂದನೇ ಇಲ್ಲ. ಹೌದು ನೋಡಿದ್ರೆ ಸರ್. ಏನಪ್ಪ ಇದು, ಶಿವಾನಂದನಂತೆ ನನ್ನ ಹೆಸರಲ್ಲಿ ಬರೀ ಸಾಲದಲ್ಲೇ ಬಿದ್ದಿದ್ದೀನಿ. ಈ ಆನಂದ ಇಲ್ಲದೆ ಇರೋ ನನಗೆ ಶಿವಾನಂದ ಅಂತ ಯಾಕೆ ಹೆಸರಿಟ್ಟೆ ಅಂತ ಕೇಳು. ಹೌದು, ಅವ್ರೇನ್ ಕೇಳಿದ್ರೆ ನಾನು ಶಿವರಾತ್ರಿ ದಿವಸ ಹುಟ್ಟಿದ್ದೀನಿ ನಾನು ಸರ್, ಅದಕ್ಕೋಸ್ಕರ ಇಟ್ಟಿದ್ದಾನೆ. ಅದಕ್ಕೆ ಶಿವರಾತ್ರಿ ದಿವಸ ಹುಟ್ಟರೆ ಶಿವ ಕರೆಕ್ಟ್ ಆಗಿ ಆದಿ ಹೌದು ಭಿಕ್ಷು ಅವನ ನಾನೇನು ಕೇಳಲಿ, ಹೌದು ಬೂದಿ ಸರ್. ಅದೇ ಕೊಡುವವನ ನಾನೇನ ಕೇಳಲಿ. ಅವನೇ ಬೂದಿ ಹಚ್ತಾನೆ, ಸ್ಮಶಾನದಲ್ಲಿರ್ತಾನೆ. ಅವನೇ ಹೌದು ಸರ್. ಆದಿ ಭಿಕ್ಷು. ಅಷ್ಟೆಲ್ಲ ವಿಶ್ವದ ಒಡೆಯನಾಗಿ ಅವನೇ 5 ಮನೆಯಲ್ಲಿ ಭಿಕ್ಷೆ ಬೇಡಕ್ ಹೋಗ್ತಿದ್ದ. ತನ್ನ ಹೌದು ಸರ್. ದ್ವಾರಪಾಲಕ ಕುಬೇರನ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ದ. ಹೌದು ಸರ್. ಅವನ ಹೆಸರು ಇಟ್ಕೊಂಡ ಮೇಲೆ ಇನ್ನು ನೀನು ಹೆಂಗೆ ವಿಷ್ಣು ತರ ಬದುಕಕ್ಕಾಗತ್ತ? ಏಯ್, ಶಿವಾನಂದ ಅಂದ್ರೆ ಅರ್ಥ ಏನ್ ಗೊತ್ತೇನೋ? ಸರ್ ಗೊತ್ತಿಲ್ಲ ಸರ್, ಏನೋ ಯಾವ್ದು ಇಲ್ಲದಿದ್ರು ಸಂತೋಷ ಪಡುವವನು ಅಂತ. ಅದೊಂದು ಸರ್ ಸಂತೋಷವಾಗಿದ್ದೇನೆ. ನಿರಾಭರಣ ದಾರಿ ಅವನು, ನಿರಾಭರಣ. ಅವನಿಗೆ ಆಭರಣ ಇಲ್ಲ ನೋಡು, ಬರೀ ಜಲಾಭಿಷೇಕ ಪ್ರಿಯ. ನೀನು ಹೌದು ಸರ್. ಪಂಚಾಮೃತಕ್ಕೂ ನೀನು ಖರ್ಚು ಮಾಡ್ಬೇಕಾಗಿಲ್ಲ, ಬರೀ ನೀರ್ ಕುಂಭಾಭಿಷೇಕ ಮಾಡಿದ್ರೆ ಖುಷಿ ಪಡೋ ಶಿವಲಿಂಗ ಅದು. ಹೌದು ರೂಪು ಸರ್. ರೇಷೆಗಳಿಲ್ಲ, ಆಭರಣಗಳಿಲ್ಲ, ಹೌದು ಗಜ ಚರ್ಮಾಂಬರ ಅವನು. ಯಾಕಂದ್ರೆ ಗಜಾಸುರನನ್ನ ವಧೆ ಮಾಡಿ ಅವನ ಚರ್ಮನ ಧರಿಸು ಅಂತ ಅವನು ಗಜಾಸುರ ಕೇಳ್ಕೊತಾನೆ, ನನ್ನ ಚರ್ಮನ ನೀನ್ ಧರಿಸು, ನನ್ ಪವಿತ್ರ ಆಗ್ತೀನಿ ಅಂತ. ಹೌದು ಸರ್. ತಾಯೋ, ಆ ಗಜ ಚರ್ಮಾಂಬರ ಅವನು. ಹೌದು ಅವನಿಗೆ ಸರ್. ರುದ್ರಾಕ್ಷಿ ಪ್ರಿಯ, ಹೌದು ಆಭರಣಗಳಿಲ್ಲ ಅಂತ ಶಿವನ ಹೆಸರಿಟ್ಕೊಂಡು ಅಳ್ತೀಯನೋ? ಥೂ, ಹೋಗ್ಲಿ, ಒಬ್ಬರನ್ನ ಕರ್ಕೊಂಬಂದು ತೋರಿಸ್ಬಿಡು, ಇಂಥವ್ರು ಸುಖವಾಗಿದ್ದಾರೆ ಸರ್, ಅವ್ರ ತರ ಮಾಡಿ ಅಂತ ಹೇಳಿ ನಾನು ಮಾಡ್ತೀನಿ. ಹೌದು ಸರ್. ಆದ್ರೆ ಯಾರೋ ಏನ್ ಯಾರನ್ನ ತುಂಬಾ ತೋರಿಸೋ, ಕಷ್ಟಪಟ್ಟ ಯಾರ ನಿಮ್ಮ ಊರ್ಲಿ ಯಾರಿಲ್ಲ ಸರ್, ಯಾರನ್ನಾದ್ರೂ ತೋರಿಸೋ, ಅವ್ರ ತರನೇ ಮಾಡ್ತೀನಿ ಕರೆಕ್ಟ್ ಆಗಿ. ಅದು ಯಾರಿಲ್ಲ ಸರ್, ಅಂದ್ರೆ ಕಷ್ಟ ತುಂಬಾ ಕಷ್ಟ ಪಡ್ತಿದ್ದೀನಿ ಸರ್. ಅಂದ್ರೆ ಯಾರಿಗೂ ಒಂದ್ ಏನೋ ಒಂದ್ ನಿನ್ ತರ ಕಾಲ್ ಇದು ಒಬ್ಬ ಮಾಡಿಲ್ಲ. ಬಾಂಬೆಲಿ ಸುಮಾರೊಂದು 15 ವರ್ಷ ಆಗಿರ್ಬೇಕು, ನಮ್ ಹೌದು ಸೌತ್ ಕೆನರಾ ಹುಡುಗ ಒಬ್ಬ ಬಂದ. ಹೌದು ಸರ್. ಸರ್, ನಿನ್ ತರನೇ ಕಷ್ಟ ಹೇಳ್ಕೊಂಡ. ಹೌದು ಅವಾಗ ನಾ ಎಲ್ಲೋ ಯಾರ್ದೋ ಮನೆಗೆ ಕರೆದಿದ್ರು ಹೋಗಿದ್ದೆ, IAS ಆಫೀಸರ್ ಮನೆಗೆ. ಹೌದು ಸರ್. ಹೋಗ್ತದೆ ಬಾರ ಜೊತೆಗೆ ಅಂದೆ. ಹಾ ದಾರಿಲಿ ಹೋಗ್ತಾ ಬರೀ ತಲೆ ತಿಂತಿದ್ದ, ನನಗೆ ಹಿಂಗಾಗಿದೆ ಹಂಗಾಗಿದೆ, ನಾನು ಕಷ್ಟದಲ್ಲಿದ್ದೀನಿ ಸರ್. ನಾನು ಹೇಳಿದೆ ನೋಡಪ್ಪ, ಇವಾಗ ಹೌದು ಸರ್. ನಾ ಯಾರೋ ಒಬ್ರು ಕೋಟ್ಯಾಧಿಪತಿನಂತೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರದೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಾವು ಹೌದು ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ, ಡ್ರೈವರ್ ಹಿಂದಿ. ಹೌದು ಹೌದು.
ನೋಡಪ್ಪ, ಇವಾಗ ನೀನೇನು ಹೋಟ್ಲಲ್ಲಿ ಸರ್ವಿಂಗ್ ಕೆಲಸ ಮಾಡ್ತಾ ಇದ್ದೀಲ್ಲ, ಹೌದು ನಿನಗೆ ಐಶ್ವರ್ಯ ಬೇಕಲ್ಲ. ಇವಾಗ ಹೋದ ಮನೇಲಿ ಹೌದು ಐಶ್ವರ್ಯ ಇದೆ, ಹೌದು ಅವ್ರ ಅವ್ರ ಐಶ್ವರ್ಯ ನಿನಗೆ ಕೊಡಿಸ್ಬಿಡ್ತೀನಿ, ಸರಿ ಸರ್ ನಿನ್ನ ಆನಂದ ಅವ್ರಿಗೆ ಕೊಟ್ಬಿಡ್ತೀಯ ಅಂತೇಳಿ, ಓ ಸರ್ ಓಕೆ ಓಕೆ ಅಂತ. ಹಂಗೆ ಹೌದು ಮಾಡಿ ಸರ್, ನಿಮ್ಗೇನು ಸರ್ ಗೊತ್ತು ಹಣದಲ್ಲಿರೋ ಸುಖ ಅಂತ. ನಾವು ಹೋದ್ವಿ ಸುಮಾರು ಹಾಫ್ ಅನ್ ಅವರ್ ಜರ್ನಿ ಸಿಟಿ ಸೆಂಟ್ರಲ್ ಅವ್ರ ಮನೆ, ಹೌದು ಸರ್ ಮನೆ ಒಳಗೆ ಎಂಟರ್ ಆದ್ವಿ. ಹೌದು ಎಂಟರ್ ಆದ್ರೆ ಅವರು ಬಂದು ಅವ್ರಿಗೆ ಮೈ ಎಲ್ಲ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿ ಇದು ಈ ಉಂಡೆ ಉಂಡೆಗಳು ಕಟ್ಕೊಂಡಿತ್ತು ಆಫೀಸರ್ಗೆ. ಹೌದು ಮತ್ತೆ ಅವರು ಕರ್ಕೊಂಡೋದ್ರು ಇಬ್ಬರನ್ನ, ಹೌದು ಕರ್ಕೊಂಡೋಗಿ ಬ್ಯಾಂಗ್ಳೂರಿಂದ ತರಿಸಿರೋ ಮೈಸೂರ್ ಪಾಕ್ ಎಲ್ಲ ಕೊಟ್ಟರು. ಮತ್ತೆ ಹೌದು ಮನೆ ನೋಡಿ ಸರ್ ಅಂತ ಹೇಳಿದ್ರು. ಹೌದು ಮನೆ ಒಳಗೆ ಹೋದ್ವಿ, ಹೌದು ಮನೆ ಒಳಗೆ ಹೋದ್ರೆ ಫಸ್ಟ್ ರೂಮ್ ರೈಟ್ ಸೈಡ್ಗಿತ್ತು. ಹೌದು ಆ ರೂಮ್ ಒಳಗಡೆ ಮೆಂಟಲಿ ರಿಟಾರ್ಡೆಡ್ ಮಗು ಇತ್ತು. ಆ ಮಗುಗೆ ಇಬ್ರು ಸೇವಕರಿದ್ರು. ಹೌದು ಅದಾದ ನಂತರ ಇದು ನಮ್ಮ ಎರಡನೇ ಮಗು ಸರ್ ಅಂತ ಹೇಳಿದ್ರು. ಹೌದು ಮತ್ತೆ ಇನ್ನೊಂದು ರೂಮ್ ಹೋದ್ರೆ ಅಲ್ಲೂ ಒಂದು ಮೆಂಟಲಿ ರಿಟಾರ್ಡೆಡ್ ಮಗು ಇತ್ತು ಅಲ್ಲಿ ಕೂಡ. ಹೌದು ಹೌದು ಅಲ್ಲಿ ಇಬ್ರು ಸೇವಕರಿದ್ರು. ಹೌದು ಏನ್ ಸರ್ ಇದು ಅಂದ್ರೆ, ಅದು ಏನೋ ನಮ್ಮಲ್ಲಿ ಜೆನೆಟಿಕಲ್ ತೊಂದ್ರೆನಂತೆ, ಪತಿ ಹೌದು ಪತ್ನಿಲಿ ಹಿಂಗಾಗಿದೆ ಅಂತ ಹೇಳಿದ್ರು. ಹೌದು ತುಂಬಾ ದುಃಖ, ನಮ್ ಲೈಫ್ ಅಲ್ಲಿ ಸುಖಾನೇ ನೋಡ್ಲಿಲ್ಲ ಅಂತ ಹೇಳಿದ್ರು. ಹೌದು ಅದಾದ್ಮೇಲೆ ಇನ್ನೊಂದ್ ರೂಮ್ ಹೋದ್ವಿ. ಸರಿ ಸರ್ ಆ ರೂಮ್ ಅಲ್ಲಿ ಪತ್ನಿಗೆ ಆನೆ ಕಾಲು ರೋಗ. ಓಹ್ ಸರಿ ಸರ್ ಆಯಮ್ಮ ಕಾಲೆಲ್ಲ ಹಿಂಗ್ ಚಾಚಿಕೊಂಡು ಬೆಡ್ ರೆಡ್ ಅನ್ನು. ಹೌದು ಆಯಮ್ಮನಿಗಿಬ್ಬರು ಸೇವಕರಿದ್ರು. ಸರಿ ಸರ್ ಇವರೆಲ್ಲ ಹಿಂಗಿದಾರೆ, ನಮ್ಮ ಮನೇಲಿ ಓಡಾಡ್ತಾ ಇರೋದು ನಾನೊಬ್ನೇ. ಹೌದು ಇಷ್ಟೆಲ್ಲ ಐಶ್ವರ್ಯ ಇದೆ ಸರ್ ನನಗೆ. 60 ಎಕರೆ ಜಮೀನ್ ಇದೆ ಹೌದು ಶಿರಡಿ ಹತ್ರ. ಹೌದು ನನಗೆ ಏನ್ ಸರ್, ನಾ ಇವನ್ ಕಡೆ ತಿರುಗಿ ಹಿಂಗ್ ನೋಡಿದೆ, ಕನ್ನಡದಲ್ಲಿ ಹೇಳಿದೆ, ನೋಡ ಹೌದು ಇವರ ಸುಖ ಮತ್ತೆ ಇವರ ಐಶ್ವರ್ಯ ಎರಡು ನಿಂತಗೋ, ನಿನ್ನ ದುಃಖ ಮತ್ತೆ ನಿನ್ನ ದೇಹ ಯೌವನ ಎಲ್ಲ ಇವ್ರು ಕೊಟ್ಬಿಡ್ತೀಯ ಅಂದೆ. ಸಾರ್ ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ ಸಾರ್, ನನ್ನ ಕೈಲಿ ಆಗ್ತಾ ಇಲ್ಲ ಸಾರ್, ಬಿಟ್ಬಿಡಿ ಸಾರ್ ನನ್ನ ಅಂತ ಹೇಳ್ದ. ಹೌದು ಇವಾಗ ಹೇಳು, ಏಯ್ ಶಿವಾನಂದನೇ, ಸರಿ ಸರ್ ನಿನಗೆ ಆನಂದ ಇಲ್ಲವೇನೋ ಕತ್ತೆ. ಸರ್ ಆನಂದ ಇದೆ ಸರ್, ಅಂದ್ರೆ ಏನು ಊಟಕ್ಕೇನು ತೊಂದರೆ ಇಲ್ಲ ಸರ್, ಇಷ್ಟು ಆದ್ರೆ ವಿಡಿಯೋಸ್ ನೋಡಿ ತಲೆ ತಿನ್ನಕ್ ಫೋನ್ ಮಾಡಿದ್ಯಾ? ಸರ್ ಏನಿಲ್ಲ, ನಾಚಿಕೆ ನಿಮ್ಮದ್ರ ಆಗಲ್ಲ ಒಂದು ನಿನಗೆ? ಅಲ್ಲ ನಿಮ್ಮ ಹತ್ರ ಒಂದು ಮಾತಾಡ್ಬೇಕಂತ, ನಿಮ್ಗೆ ನಿಮ್ಮನ್ನ ಒಂದು ಆ ಒಂದು ಮಾತಾಡಿ ತಿಮ್ಮಲ್ಲಿ ಸಾಲ ಮಾಡಿದ್ದಕ್ಕೆ, ಸಾಲ ಮಾಡಿದವ್ರು ಫೋನ್ ಮಾಡಬೇಡ ಅಂತ ಹೇಳಿಲ್ಲ? ಒಂದು ಸರ್ ತಿಂಗಳು ಅದಕ್ಕೆ ಸತತವಾಗಿ ಫೋನ್ ಮಾಡ್ತಾ ಇದೀಯ ನೀನು. ಹೌದು ಶಿವಾನಂದ ಶಿವಾನಂದ ಮೊಬೈಲ್ ಮೇಲೆ ನೋಡಿ ನೋಡಿ ಸಾಕಾಗಿದೆ. ಹೌದು ಏನ ನಿನಗೆ ಕಡಿಮೆ ಮಾಡಿರೋ ಸರ್, ದೇವರು? ಮಾಡಲ್ಲ ಸರ್, ಅದು ಮಾಡಲ್ಲ ಸರ್, ಅದಕ್ಕೆ ಸಾಲ ಬಿಡೋ. ಸಿಕ್ಲಿ ಆಯ್ತು ಸರ್. ನಿಮ್ ತಂದೆ ತಾಯಿ ಅಟ್ಲೀಸ್ಟ್ ಇರೋದಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ, ಹೌದು ಆದ್ರೂ ಸಾಲದ ರೋಗ ಏನೋ ನಿಮ್ದು. ಥೂ, ಸರ್, ಅದು ಏನಂದ್ರೆ ಸ್ವಲ್ಪ ನಿಮ್ಗೆ ಜಾಗ. ಆನಂದದಲ್ಲಿ ಹುಟ್ಟಿದೆ ನೀನು. ಹೌದು ಎಲ್ಲಾರು ಕೇಳು ನಿಮ್ಮ ಅಮ್ಮನ್ನ, ಎಲ್ಲಾ ಮಕ್ಕಳು ಹುಟ್ಟಿದ ತಕ್ಷಣ ಹತ್ರ ನೀನು ಅಳ್ಳೇ ಇಲ್ಲ, ಹೌದು ಅದಕ್ಕೆ ನಿನಗೆ ಶಿವಾನಂದ ಅಂತ ಹೆಸರಿಟ್ರು. ಸರ್, ಅದೊಂದು ಸ್ವಲ್ಪ ಜಾಗ ಇದೆ ಸರ್, ಏನಂದ್ರೆ ನಾನು ಸ್ವಲ್ಪ ಜಾಗ ಇದೆ, ಮನೆ ಕಟ್ಬೇಕಂತ ಇದ್ದೇನೆ, ಅದು ಥೂ, ತುಂಬಾ ಇನ್ನೂ ತೊಂದರೆ ಬುದ್ಧಿ ಆಗ್ತಿದೆ. ಬಂದಿಲ್ಲ. ಫಸ್ಟ್ ನೀನು ಸಾಲ ತೀರ್ಸೋ, ಸರಿ ಸರ್ ಸಾಲದಲ್ಲಿ ಮನೆ ಕಟ್ತಾನಂತೆ ನಾಚಿಕೆ ಗೇಡು, ಅದ್ರ ಬದಲು ಬಾಡಿಗೆಯಲ್ಲಿರೋ. ನಿಮ್ ಆಯ್ತು ಊರು ಯಾವ ಅಂದ್ರೆ ಊರಿಂದ? ಸರ್ ಆಕ್ಚುಲಿ ಕುಂದಾಪುರ ಹತ್ರ ಬೈಂದೂರು ಅಂತ ಸರ್. ಬೈಂದೂರಲ್ಲಿ 5,000 ಕೊಟ್ರೆ ಬಾಡಿಗೆಗೆ ಸಿಗುತ್ತೆ, ಹೌದು ಹೌದು ಅಲ್ಲೇ. ಅದಕ್ಕೋಸ್ಕರ ನೀನು 60,000 ಇನ್ಸ್ಟಾಲ್ಮೆಂಟ್ ಕಟ್ತೀಯನೋ ಕತ್ತೆ. ಸರಿ ಸರ್, ಮಾಡಲ್ಲ ಸರ್ ಇನ್ ಆ ಮನೆ ತರ. ಕಟ್ಟಿದ್ರೆ ಸ್ವಂತ ಹಣದಲ್ಲಿ ಕಟ್ಟು, ಗಿಡ ಮರಗಳನ್ನ ಕಡಿದೆ ಕಟ್ಟು. ಆಯ್ತು ಸರ್. ಶಿವಾನೇ ಕಟ್ಲಿಲ್ಲ ನೀನ್ ಕಟ್ತಾನಂತೆ. ಸರಿ 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 ಸರ್, ಶಿವ ಹಂಗೆ ಹಿಮಾಲಯದಲ್ಲಿ ಹೌದು ಕೈಲಾಸ ಪರ್ವತದಲ್ಲಿ ಹೇಳಿದೀನಿ ಕತೆ. ಹೌದು ಬಂಡೆ ಗುಂಡೆಗಳ ನಡುವೆ ಇರ್ತಾನೆ, ಹೌದು. ಅವನ್ಗಿಲ್ಲದ ಮನೆ ನಿನ್ಗೇನೋ, ಆದ್ರೂ ಅವ್ರ ನಮ್ದೊಂದು ಹತ್ರ ವೃಕ್ಷ ರಕ್ಷಾ ಮಾಡ್ತಾ ಇದ್ದಾನೆ ಯಾಕೆ ಹೇಳು? ಅದು ಅದು ಕರೆಕ್ಟ್, ನಮ್ಮದೇ ಯಾಕೆ ಖುಷಿ ಆಯ್ತು ಸರ್. ಕೇಳಿಲ್ಲ, ಹೌದು ಸತ್ತ ಮರಗಳನ್ನ ಬಳಸ್ಕೊಳ್ಳಿ ಬೇಕಾದ್ರೆ ನೀವು. ಸರಿ ಸರ್, ಆದ್ರೆ ಶಿವನ್ಗೆ ರಾವಣಾಸುರ ಬಂದು ಗೃಹ ಪ್ರವೇಶಕ್ಕೆ ಕರೆಯೋಕೆ ಬರ್ತಾನೆ, ಹೌದು ಶ್ರೀಲಂಕೆಯಲ್ಲಿ ನಾನು ಬಂಗಾರದ ಅರಮನೆ ಕಟ್ಟಿದೀನಿ ಅಂತ. ಅಶ್ವತ್ಥಗಾಗಲೇ ಪಾರ್ವತಿ ತಂದೆ ಎಲ್ಲ ಬಂಗಾರದ ಮನೆಗಳು ಕಟ್ಟಿರ್ತಾರೆ, ಪಾರ್ವತಿ ಹೌದು ಮಾತ್ರ ನಿನ್ನ ಕಟ್ಕೊಂಡು ಎಲ್ಲ ರೇಗಿಸ್ತಾ ಇದಾರೆ. ಬಂಡೆ ಗುಂಡೆಗಳು ಕೆಳಗಿರ್ತೀಯ, ಒಂದು ಆಭರಣ ಹಾಕೊಳ್ಳೋದಿಲ್ಲ, ಬಟ್ಟೆ ಹಾಕೊಳ್ಳೋದಿಲ್ಲ ಸರಿಯಾಗಿ ಅಂತ ರೇಗಿಸ್ತಾ ಇರ್ತಾಳೆ. ಇವನ್ ನಗ್ತಾ ಇರ್ತಾನೆ, ಏನಕ್ಕೆ ಹೌದು ಇವಾಗ ಮನೆ ಅಂತಾನೆ ಶಿವ. ಏನಿಲ್ಲ, ಹೌದು ನನಗೆ ಮಳೆ ಬಂದ್ರೆ ಬೇಕು ಅಂತ ಸುಮ್ನೆ ಒಂದು ಕಾರಣ ಕೊಡ್ತಾಳೆ, ಮಳೆ ಹೌದು ಸರ್, ಬಂದ್ರೆ ಮೋಡದ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ, ಚಿಂತೆ ಮಾಡ್ಬೇಡ ಅಂತಾನೆ. ಸರಿ ಹೌದು ಸರ್, ಚಳಿ ಆದ್ರೆ ಅಂತ ಹೇಳಿದ್ರೆ, ಚಳಿ ಆದ್ರೆ ನಾನು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹೌದು ಬಿಸಿಲಾದ್ರೆ ಅಂದ್ರೆ ಬಿಸಿಲಾದ್ರೆ ಬೆಟ್ಟದ
ತುದಿ ಕರ್ಕೊಂಡು ಹೋಗ್ಬಿಡ್ತೀನಿ ಹಿಮಾಲಯದಲ್ಲಿ ಅಂತ ಹೇಳ್ತಾನೆ. ಹೌದು ಸರ್, ಅಲ್ಲಿರೋಣ, ನಿನ್ಗೇನು ಕಷ್ಟ ಬರ್ದಂಗ ನಾನು ನೋಡ್ಕೋತೀನಿ ಅಂತಾನೆ. ಹೌದು ಸರ್, ಹೀಗಿರುವಾಗ ಹೌದು ರಾವಣ ಬಂದು ಮನೆ ಕಟ್ಕೊಡ್ತೀನಿ ಅಂತ ಪಾರ್ವತಮ್ಮನಿಗೆ ತಲೆ ಕೆಡಿಸ್ಬಿಡ್ತಾನೆ. ಹೌದು ಸರ್, ಮನೆ ಕಟ್ಕೊಡ್ತೀನಿ ಹೂ ಅನ್ಸು ಶಿವನ ಹತ್ರ ಅಂತ ಆಯ್ಮ್ ಹೌದು ಸರ್, ಬಿಟ್ಟು ಅವನು ಮನೆ ನಿಮಗೂ ಕಟ್ಸ್ಕೊಡ್ತಾನಂತೆ ಅಂತ ಹೇಳಿ ಕರ್ಕೊಂಬಾ ಇವನ್ನ ಅಂತೇಳಿ. ಹೌದು ಅವನು ಸರ್, ಹೋಗಿ ಕೈ ಕಟ್ಟಿ ನಿಂತ್ಕೋತಾನೆ. ಏನ್ ಏನ ಮನೆ ಕಟ್ಕೊಡ್ತೀಯಂತೆ? ಹೌದು ಶಿವ, ಕಟ್ಕೊಡ್ತೀನಿ ಅಂತ ಹೌದು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಕೈಲಾಸದಲ್ಲಿ ಒಂದು ಕಲ್ಲು ಇಲ್ಲಿಂದ ಅಲ್ಲಿಗೆ ಹಾಕಬಾರದು, ಒಂದು ಹೌದು ಗುಣಿ ಸರ್, ತೊಳಬಾರದು, ಹೌದು ಒಂದು ಗಿಡ ಕಡಿಬಾರದು, ಹೌದು ಮನೆ ಕಟ್ಕೊಡು ಅಂತ ಹೇಳ್ತಾರೆ. ಹೌದು, ಆಗಲ್ಲ ಸರ್, ಓಡೋಗ್ ಬಿಡ್ತಾನ ಅವನು. ಹೌದು, ಅದು ಹೆಂಗ್ ಆದ್ರೆ ಆಗಲ್ಲ ಒಂದು ಅದ್ಭುತ, ಕೈಲಾಸಕ್ಕೆ ಹೋಗಿ ಬಂದೆ. ಏನ್ ಶಿವ, ನಮ್ಮ ಭಾರತ ದೇಶದಲ್ಲಿ ಹೌದು ಇರ್ದಿರ, ಚೈನಾ ಕೊಟ್ಟೋಗಿದೀಯಾ ಕೈಲಾಸನ? ತುಂಬಾ ಫೀಲ್ ಮಾಡ್ಕೊಂಡು ಹೋದೆ, ದುಃಖ ಹೌದು ಪಟ್ಕೊಂಡು ಹೋದ್ರೆ ಹೌದು ಅಲ್ಲಿ ಕಣ್ಣು ಅರಳು ಬಿಡ್ತು, ಸಂತೋಷ ಪಟ್ಬಿಟ್ಟೆ. ಯಾಕಂದ್ರೆ ಜೀಪ್ ಕೂಡ ಹೋಗಲ್ಲ ಒಳಗೆ, ಹೌದು ಹೌದು, ಕುದುರೆಗಳು ಮನುಷ್ಯ ಬಿಟ್ರೆ ಯಾರು ಒಳಗ ಹೋಗಂಗಿಲ್ಲ. ಪ್ರಕೃತಿನ ಹಾಳೆ ಮಾಡಿಲ್ಲ, ಒಂದು ಗಿಡ ಮರ ತೆಗೆದಿಲ್ಲ ಅವರು, ಸರ್, ಒಂದು ನಿಮಗೆ ಬಂಡೆನ ಪುಣ್ಯರು ಸರ್, ತುರುದಿಲ್ಲ. ಹೌದು ಅದೇ ನಮ್ಮ ಈಗಿನ ರಾಜಕೀಯ ಪರಿಸ್ಥಿತಿಲಿ ನಮ್ಮ ಹತ್ರ ಇದ್ದಿದ್ರೆ, ಹೌದು ಹೆಜ್ಜೆ ಹೆಜ್ಜೆಗೂ ಮಿನಿಸ್ಟರ್ಗಳು ಎಲ್ಲ ಬಂಗ್ಲೋಗಳು ಕಟ್ಕೊಂಡು 300 ರೂಪಾಯಿ ದರ್ಶನ, 500 ರೂಪಾಯಿ ದರ್ಶನ, 5,000 ರೂಪಾಯಿ ದರ್ಶನ ಅಂತ ಹೌದು ಬೋರ್ಡ್ಗಳು ಹಾಕೊಂಡು ಬರೀ ಹೌದು ಸಾಹುಕಾರರು ಮಾತ್ರ ಒಳಗೆ ಹೋಗಿ, ತಿರುಪತಿಗೆ ಹೋಗು, ಎಂಪಿಲಿ ಹೌದು, ಅಲ್ಲೇ ಬಿಟ್ಟಿದ್ಯಾ ಹೌದು ಅಂತಾರೆ. ಹೌದು ಎಷ್ಟು ಜನ ಬಡವರು ಇವತ್ತು ದರ್ಶನ ಇಲ್ಲದೆ ವಾಪಸ್ ಬರ್ತಾ ಇದಾರೆ. ಹೌದು, ಕ್ಯೂ ನಿಂತ್ಕೊಂಡು ತಿರುಪತಿಗೆ ಹೋದ್ರೆ ಸಿಗಲ್ಲ ಸರ್, ಹೌದು ಅಕಾಮಡೇಶನ್ ಬೇಕು ಅಂದ್ರೂ ಎಲ್ಲ ಎಂಪಿ ಲೆಟರ್ ಇರಬೇಕು. ಎಂಪಿ ಹೌದು ಹೌದು, ಆಗೋದು ತಿರುಪತಿ ದರ್ಶನಕ್ಕೆ ಲೆಟರ್ ಕೊಡೋದಕ್ಕ ಅಥವಾ ಅವ್ರ ಏರಿಯಾ ಸಂಭಾಳಿಸೋದಕ್ಕ? ಅದ ಹೇಳಿದ ಅವ್ರು, ಅದನ್ನ ಇದಕ್ಕೆ ಜನರಿಗೆ ಅನುಕೂಲ ಶಿವ ಮಾಡಿ ನನಗೆ ಕೊಡ್ಬೇಕು ಹೇಳ್ದ ಸರ್, ಅವತ್ತು. ಹೌದು ಏನಿಲ್ಲ, ನಿಜವಾಗ್ಲೂ ಈ ಮಾತು ಅಮೃತ ಹೌದು ಸರೋವರ ನಮ್ಮ ಸರೋವರದ ಹತ್ರ, ಮಾನಸ ಹೌದು ಸರೋವರದ ಹತ್ರ, ಹೌದು ಮನಸ್ಸೊಳಗೆ ಫೀಲಿಂಗು, ಅಲ್ಲಿ ನಕ್ಷತ್ರಗಳು ಬಂದು ಬೀಳ್ತಾ ಇರುತ್ತೆ. ಇದೇ ಹೌದು ಹೌದು ಪ್ರಶ್ನೆ ಮನಸ್ಸಲ್ಲಿ ಬಾಧಿಸ್ತಾ ಇತ್ತು. ಏಯ್, ಹೌದು, ನಮಗೆ ಯಾವುದೋ ಬಾರ್ಡರು, ಹಾಗಾಗಿ ವಿಶ್ವ ಎಲ್ಲ ನಿಮಗೇನಿಲ್ಲ ಬಿಡ ಒಂದೇ ಸರ್, ಅಲ್ಲೇನೋ. ಹೌದು, ನಿಮ್ಗೆ ಯಾವುದು ಇವತ್ತು ಇಲ್ಲ ಸರ್, ಇಲ್ಲಿರ್ತೀನಿ, ನಾಳೆ ಅಲ್ಲಿ ಬರ್ತೀನಿ ಅಂತ. ಫಸ್ಟ್ ನೀವು ಹೌದು ಸರಿ ಹೋಗ್ರ ಬರ್ತೀನಿ ಅಂತ ಹೇಳಿದ. ಹೌದು ಅಂದ್ರೆ ನಮ್ಮ ದೇಶ ಆ ನಿಷ್ಪಕ್ಷಪಾತವಾಗಿ ಆದಾಗ ಮತ್ತೆ ಹೌದು ಮರಳಿ ಸಿಗುತ್ತೆ ನಿಮ್ಗೆ ಕೈಲಾಸ. ಹೌದು ಸರ್, ಇಡ್ತೀನ ಮತ್ತೆ ಕಟ್ಟೆ. ಸರ್ ಇದೆ, ಮತ್ತೇನು ಇನ್ನೊಂದು ಪ್ರಶ್ನೆ ಇದೆ ಸರ್, ಸರ್ ಏನಂದ್ರೆ ನನ್ಗೂ ಇನ್ ಮುಂದಾರು ಒಂದು ಒಳ್ಳೇದಾಗ್ಬೋದಾ ಸರ್ ಅಂತ ಹೇಳಿ ಏನಾದ್ರು ರಾತ್ರಿ ಎಲ್ಲ ರಾಮಾಯಣ ಕೇಳಿ. ಏಯ್, ಸರ್, ಈಗ ಕಾಲ ಕಷ್ಟ ಹಿಂದೆ ಪಡ್ತಾ ಇದ್ದೀನಿ, ಬಂದ್ಬಿಟ್ಟು. ಏಯ್ ಆಯ್ತು, ಥು, ನಿಂದು ಒಂದು ಜನ್ಮನ. ರಾತ್ರಿ ಎಲ್ಲ ರಾಮಾಯಣ ಕೇಳಿ, ಮತ್ತೆ ಇದನ್ನ ಹೌದು ಕೇಳ್ತೀಯ ನೀನು? ನೋಡು, ಸರಿ ಸರ್, ಆಯ್ತು ನೀನು ಸಾಲವಿಲ್ಲದೆ, ಆಯ್ತು ಸುಳ್ಳು ಹೇಳದೆ, ಆಯ್ತು, ದುಃಖ ಪಡದೆ, ಪರರ ವಸ್ತುಗಳನ್ನ ಸುಮ್ಮನೆ ಎಂಜಾಯ್ ಮಾಡೋಕ್ಕೋಸ್ಕರ ಇನ್ನೊಬ್ಬರ ದುಡಿಮೆ ಇಲ್ಲದೆ ತಗೊಂಡ್ರೆ ದುಃಖ ಸರಿ ಸಿಗುತ್ತೆ. ಆ ಸರಿ ಸಾಲವಿಲ್ಲದೆ ಬದುಕಿದ್ರೆ, ಸರಿ ಪರವಸ್ತುಗಳನ್ನಲ್ಲದೆ ನೀನ್ ದುಡಿದಿದ್ದು ಮಾತ್ರ ಸುಖ ಪಡ್ತಾ ಹೋದ್ರೆ ನಿನ್ನಷ್ಟು ಸುಖಿ ಯಾರು ಇಲ್ಲ. ಅಗ್ನಿಗ್ ಬಿದ್ರು ಅಗ್ನಿ ಸುಡೋದಿಲ್ಲ ನಿನ್ನ. ಸರಿ ಸರ್, ನಿನಗೆ ಭವಿಷ್ಯ ಚೆನ್ನಾಗಿದೆ ಅಂತ ನಿನ್ ಕೈಲಿ ಕೊಟ್ಟಿದ್ದಾರೆ ದೇವರು. ಸರಿ ಸರ್, ನೀನ್ ಹೇಗೆ ಬದುಕ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್. ಸರಿ ಸರ್, ನೀನ್ ಕಂಡವ್ರ ದುಡ್ಡು ಸಾಲ ತಗೊಂಡು ಇನ್ನೊಬ್ಬರ ವಸ್ತುಗಳಲ್ಲಿ ಇನ್ನೊಬ್ಬರ ದುಡಿಮೇಲೆ ಬದುಕಬೇಕು ಅಂದ್ರೆ ದುಃಖ ಕಟ್ಟಿಟ್ಟ ಬುತ್ತಿ. ಸರ್, ಆತರ ಯಾವ್ದು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ಹಾಗಾದ್ರೆ ನೀನ್ ಸುಖ ಪಡ್ತೀಯ? ಸರಿ, ಆದ ಆತರ ನಂಬ ಇಲ್ಲ ಅಂತ ಇನ್ನೊಬ್ಬರಿಗೆ ಕೇಳೋದ್ ಯಾವ್ದು, ನೀನು? ಸರಿ ಇಲ್ಲ ಇನ್ನೊಬ್ಬರದು ಯಾವ, ಆಗತ್ತೆ ದೊಡ್ಡ ದೊಡ್ಡ ಹೌದು ಅರ್ಬೋಪತಿಗಳು ಹೌದು ಇವತ್ತು ಭಾರತ ಬಿಟ್ಟೋಗ್ಲಿಲ್ಲ, ಹೋಗಿದಾರೆ ಸರ್, ಬದುಕೋಕೆ ಯೋಗ್ಯತೆ ಇಲ್ಲದೆ ಆದ್ರೆ ತಪ್ಪು ಎರಡು ಮಾಡಿ. ಹೊತ್ತಿಗೆ ದೇವ್ರ ನನ್ಗೆ ಎರಡು ಹೊತ್ತಿಗೆ ಏನು ಊಟಕ್ಕೆ ಎಲ್ಲೂ ತೊಂದರೆ ಮಾಡಿಲ್ಲ ಮತ್ತೆ ಸರ್, ಏನ ಸಂತೋಷವಾಗಿದ್ದೀನಿ ಅಂತ ಹೇಳು? ಸಂತೋಷವಾಗಿದ್ದೀನಿ ಸರ್, ಆನಂದವಾಗಿದ್ದೀನಿ ಅಂತ ಹೇಳು. ಆನಂದವಾಗಿದ್ದೀನಿ ಸರ್, ಇನ್ನೊಂದ್ಸಲ ಯಾರನ್ನು ಹೋಗಿ ಭವಿಷ್ಯ ಕೇಳಲ್ಲ ಅಂತ ಹೇಳು. ಯಾರು ಕೇಳಿಲ್ಲ ಫಸ್ಟ್, ನಿಮ್ಮ ಹತ್ರ ಸರ್, ಯಾರ ಹತ್ರ ನಾನು ಕೇಳಿಲ್ಲ ಸರ್, ಇಡ ನಿಮ್ಮ ಹತ್ರ, ಇಡ ನಿಮ್ಮ ಹತ್ರನೇ. ಆಯ್ತು, ಇಡ ನಮಸ್ಕಾರ ಸರ್, ಹಾಕ್ತೀನಿ ಆಡಿಯೋನ, ಆಯ್ತು ಸರ್, ಇನ್ನಷ್ಟು ಜನಕ್ಕೆ ಯೂಸ್ ಆಗುತ್ತೆ. ಸರಿ ಸರ್.